ಟಿಕೆಟ್ ಸಿಕ್ಕಿದೆ, ಹೊಸ ಮಕ್ಕಳಿಗೆ ಮನೆ ಹಾಕಿದ್ದಾರೆ, ತಮಗೂ ಸೇರಿ ರಾಜ್ಯದಲ್ಲಿ ಏನಿಸಿದೆ? ಈಗಾಗಲೇ ನಿಮಗೆಲ್ಲ ಗೊತ್ತಿರಂಗೆ, ನಮ್ಮ ವರಿಷ್ಠ ನಾಯಕರು ಎಲ್ಲರೂ ಸೇರಿ ನನ್ನ ಒಂದು ಶ್ರಮನ ಒಂದು ಸಂಘಟನೆಯ ಅಥವಾ ನಮ್ಮ ಎಲ್ಲ ಏನಿದೆಯೋ ಈ ಭಾಗದಲ್ಲಿ ನಮ್ಮ ಮಾಡಿದಂಥ ಕೆಲಸಕ್ಕೆ ಗುರುತಿಸಿ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ ನನಗೆ. ಆ ಅವಕಾಶ ನಾನು ಖಂಡಿತ ಅದನ್ನು ಪಡ್ಕೊಂಡು ಈ ಭಾಗದಲ್ಲಿ BJPಯ ಒಂದು ಬಾವುಟ ಆರಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಹಿಂದೆಯೇ ತಾವು ಕಾಂಗ್ರೆಸ್ ತೊರೆದು BJPಗೆ ಬಂದಿರುವಂಥದ್ದು ಆ ಹೊತ್ತಿನಲ್ಲೇ ಮಾತುಕತೆ ಆಗಿತ್ತು ಅಂತ ಒಂದು ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇರ್ತದೆ. ಅದು ಸುಳ್ಳು. ಕಾಂಗ್ರೆಸ್ ಅವ್ರು ಉಳ್ಸ್ಕೊಳಕ್ಕಾಗಿಲ್ಲ, BJPಯವ್ರು ದಾರಿ ತೋರಿಸಿದ್ದಾರೆ, ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬರೋ ದಿನಗಳಲ್ಲಿ ಜನ ನಿರ್ಧಾರ ಮಾಡ್ತಾರೆ ಅದು ಏನಾಗಬೇಕು ಏನಾಗುತ್ತೆ ಅಂತ. ಸರ್, ಕ್ಷೇತ್ರದಲ್ಲಿ ತಮ್ಮ ತಂದೆಯವರ ಸಾಧನೆಯನ್ನು ಹೇಳ್ಕೊಂಡು ಅಥವಾ ತಮ್ಮ ಮುಖ ಪಡಿಸಿದ್ದು ಯಾವ ರೀತಿ ಏನು ಒಂದು ಕ್ಷೇತ್ರದಲ್ಲಿ ಭದ್ರಾಡಿಸ್ತೀರ ಸರ್, ನೆಲೆ ಹೋಗ್ತೀರಾ? ಈಗ ನಮ್ಮ ತಂದೆದು ಸಾಧನೆ ಪೂರ್ತಿ ನೆಲಮಂಗಲ ತಾಲೂಕಿನ ಜನತೆ ಗೊತ್ತಿದೆ. ಆ ಸಾಧನೆ ಒಂದೇ ಅಲ್ಲ, ಆ ಸಾಧನೆಗಿಂತ ಮುಂದೆ ಇನ್ನೇನು ಅಭಿವೃದ್ಧಿ ಮಾಡಬಹುದು ಅಂತ ಹೇಳ್ತಾ ನಾನು ಎಲ್ಲ ಜನರ ಹತ್ರ ಮಾತಾಡ್ತೀನಿ, ಮತ ಕೇಳಕ್ ಹೋಗ್ತೀನಿ. ಸರ್, ಕ್ಷೇತ್ರದಲ್ಲಿ ಮತದಾರರನ್ನ ಓಲೈಕೆ ಮಾಡೋದಕ್ಕಿಂತ ಪಕ್ಷದಲ್ಲಿ ಇರೋರನ್ನ ಓಲೈಕೆ ಮಾಡೋದೇ ತಮ್ಮ ಕಸರತ್ತಾಗುತ್ತೆ. ಸೊ ಹೇಗೆಲ್ಲ ನಿಭಾಯಿಸ್ತೀರಿ? ಅದೆಲ್ಲ ಪಕ್ಷದಲ್ಲಿ ಇರೋವಂಥದ್ದು. ಟಿಕೆಟ್ ಯಾವಾಗಲೇ ಒಂದ್ಸಲಿ ಡಿಕ್ಲೇರ್ ಆದಮೇಲೆ ಎಲ್ಲ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಅದನ್ನ ಸರಿಪಡಿಸ್ಕೊಳೋದು ನಮ್ಮ ಶಕ್ತಿ, ನಮ್ಮ ಕೈಯಲ್ಲಿರುತ್ತೆ, ಅದನ್ನ ಸರಿಪಡಿಸ್ಕೊಂತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ರಾಜ್ಯದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಹೊಸಬರಿಗೆ ಮಣೆ ಹಾಕಿದ್ದಾರೆ, ವರಿಷ್ಠರು ಯಾವ ಲೆಕ್ಕಾಚಾರದಲ್ಲಿ ಹೊಸಬರಿಗೆ ಮಣೆ ಹಾಕೋದ್ಕಿಂತ ಮುಖ್ಯವಾಗಿ ಅವರೊಂದು ಯುವಕನ ಗುರುತಿಸಿದ್ದಾರೆ. ಇವತ್ತು BJP ಹೋಗ್ತಾ ಇರೋದು ಅದೇ ಒಂದು ದಾರಿಯಲ್ಲಿ, ಯುವಕರನ್ನ ಗುರುತಿಸಿ ಅವರಿಗೆ ಒಂದಿರೋ ಒಂದು ಹೊಸ ಯೋಚನೆನ ಗುರುತಿಸಿ ಅದು ಜನಕ್ಕೆ ತಲುಪಲಿ ಅಂತ ಒಂದು ಪ್ರಯತ್ನ ಪಡ್ತಿದ್ದಾರೆ, ಅದು ಯಶಸ್ವಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನೆಲಮಂಗಲದಲ್ಲಿ ಏನು ಕೈಗಾರಿಕೆಗಳನ್ನ ಜಾಸ್ತಿ ಇದೆ ಮತ್ತೆ ಏನು ನಿರುದ್ಯೋಗಿಗಳ ಸಂಖ್ಯೆ ಕೂಡ ಇದೆ, ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಭಿವೃದ್ಧಿ ಕಡೆ ನೋಡಿ, ಎಲ್ಲರೂ ಅಭಿವೃದ್ಧಿ ಬೇಕು ಅಂದ್ರೆ BJPಗೆ ಮತ ನೀಡಿ. ಆಗ್ಲೇ ಮೋದಿ ಏನ್ ಮಾಡಬಲ್ಲೆ, ಏನ್ ಮಾಡಬಹುದು ಅಂತ ಎಲ್ಲ ತೋರಿಸಿದ್ದಾರೆ. ಅದೇ ತರ ಸರ್ಕಾರ ಈ ನಮ್ಮ ರಾಜ್ಯದಲ್ಲೂ ಅದೇ ತರ ನಡ್ಕೊಂಡು ಇನ್ನೂ ಅಭಿವೃದ್ಧಿ ಬಹಳಷ್ಟು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರೋ ದಿನಗಳಲ್ಲಿ ಮತ್ತೆ BJP ಸರ್ಕಾರನೇ ಬರುತ್ತೆ, ಆ ಸರ್ಕಾರ ಬಂದಾದ್ಮೇಲೆ ಇನ್ನ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತವೆ.